ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹೇಮಂತ್ ಅಭಿ. ರಾತ್ರಿ ಭಿಕ್ಷಾ ಕೊಟ್ಟ ಸರ್ಕಾರ ಜೊತೆಗೆ ಪ್ರತಿಯೊಂದ್ರ ಮೇಲೂ ಕೂಡ, ಉದ್ಯಮವಾಗಿರಲಿ ಅಥವಾ ವ್ಯವಹಾರವಾಗಿರಲಿ, ಪ್ರತಿಯೊಂದ್ರ ಮೇಲೂ ಕೂಡ ಸರ್ಕಾರ ಒಂದು ಕಠಿಣವಾದ ನಿರ್ಬಂಧವನ್ನು ಹೇರಿದೆ. ಇದಕ್ಕೆ ಜನಗಳ ಆಕ್ರೋಶ ತುಂಬನೇ ಇದೆ. ಮೊದಲನೇದಾಗಿ ನಮಗೆ ಬೇಜಾರಾಗಿರ್ತಕ್ಕಂಥದ್ದು ಬಂದು ಏನು ಅಂತ ಹೇಳಿದ್ರೆ, ಕನ್ನಡ ಚಿತ್ರರಂಗದ ಬಗ್ಗೆ. ಈಗ ತಾನೇ ಕನ್ನಡ ಚಿತ್ರರಂಗ ಉಸಿರಾಡ್ತದೆ, ಯಾಕೆಂದರೆ ಕೊರೋನಾದ ಸಮಯದಲ್ಲಿ ಎಷ್ಟು ಜನ ಬೀದಿಗೆ ಬಂದಿದ್ರು ಅಂತ ಹೇಳಿ ನಿಮಗೇ ಗೊತ್ತು. ಎಷ್ಟೋ ಜನ ಪಾಪ ಸಿನಿಮಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಒಂದು ಹೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲದೆ ಕೂತಿದ್ರು. ಅಂಥ ಸಮಯದಲ್ಲಿ ಸಿನಿಮಾ ಸ್ಟಾರ್ಗಳೇ ಅವರ ಕೈಲಾದ ಸಹಾಯವನ್ನು ಮಾಡಿದರು, ಸರ್ಕಾರದಿಂದ ಏನೂ ಕೂಡ ಆಗಲಿಲ್ಲ. ಆದರೆ ಈಗ ಎರಡು ಮಹಾ ದೊಡ್ಡ ಸಿನಿಮಾಗಳು ರಿಲೀಸ್ ಆಯಿತು. ಅಲ್ಲಿ ಕಾಣದಿರ್ತಕ್ಕಂಥ ನಿಮಗೆ 50% ಆಕ್ಯುಪೆನ್ಸಿ ಆಗಿರ್ಬೋದು, ಜೊತೆಗೆ ಅಷ್ಟೊಂದು ಜನಗಳು ಸೇರಿದರೆ, ಮಾಸ್ಕ್ ಇಲ್ಲ, ಕೊರೋನಾ ಅಂತಕ್ಕಂಥದ್ದು ಬರುತ್ತೆ ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿ ಬರದೇ ಇರೋದು ಈ ಯುವರತ್ನ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಮ ತಲೆಗೆ ಬಂದಿದೆ. ಅದು ಯುವರತ್ನ ಸಿನಿಮಾ ರಿಲೀಸ್ ಆಗಿ ಒಂದು ವಾರ ಆದಮೇಲೆ ಅವನ್ನೆಲ್ಲ ನೋಡಿಕೊಂಡು ನೀವು ತಲೆಗೆ ಕೆಡಿಸ್ಕೊಳ್ಳಿಲ್ಲ. ಆದರೆ ಯುವರತ್ನ ಸಿನಿಮಾ ರಿಲೀಸ್ ಆಗಿ ಒಂದೂವರೆ ದಿನಕ್ಕೆ ನಿಮಗೆ ಈ ರೀತಿಯಾಗಿ ಅನೌನ್ಸ್ ಮಾಡಬೇಕು ಅಂತ ಅನಿಸುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಯಾಕೆಂದರೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದರೆ ದೊಡ್ಡಮನೆ ಹುಡುಗ ಅಂತಲೇ ಹೇಳಿ ಕರಿತೀವಿ. ಎಲ್ಲ ಸಿನಿಮಾಗಳಿಗೂ ಕೂಡ ಹೋಗಿ ಒಂದು ಸಿನಿಮಾವನ್ನು ಲಾಂಚ್ ಮಾಡೋದಾಗಿರ್ಬೋದು, ಜೊತೆಗೆ ಟೈಟಲ್ ಲಾಂಚ್ ಮಾಡೋದಾಗಿರ್ಬೋದು, ಟ್ರೈಲರು, ಟೀಸರು, ಜೊತೆಗೆ ಸರ್ಕಾರದ ಹಲವಾರು ಅಭಿಯಾನಗಳಿಗಾಗಿರ್ಬೋದು, ಜಾಹೀರಾತುಗಳಿಗಾಗಿರ್ಬೋದು, ಕೆಲವೊಮ್ಮೆ ಅಮೌಂಟನ್ನು ತೆಗೆದುಕೊಳ್ಳದೆ ಹೋಗಿ ಸರ್ಕಾರದ ಜಾಹೀರಾತು ಜೊತೆಗೆ ಕೈ ಜೋಡಿಸಿರ್ತಕ್ಕಂಥದ್ದಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಒಂದು ಸಹಾಯವನ್ನು ಮಾಡ್ಕೊಂಬಂದಿದ್ದಾರೆ. ಜೊತೆಗೆ ಕೊರೋನಾ ಇರ್ತಕ್ಕಂಥ ಕೊರೋನಾ ಯಾವಾಗಿತ್ತು ಆ ಸಮಯದಲ್ಲೂ ಕೂಡ ದೇಣಿಗೆ ರೂಪದಲ್ಲಿ ಕೆಲವೊಂದಿಷ್ಟು ಹಣವನ್ನು ಕೂಡ ಕೊಟ್ಟಿರ್ತಾರೆ. ಇವನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇವ್ರ ಸಿನಿಮಾಗಳಿಗೆ ಈಗ ಈ ರೀತಿಯಾಗಿ ಮಾಡಿ ಕೂರಿಸಿದ್ದೀರ. ಇದಕ್ಕಿಂತ ಮುಂಚೆ ಎರಡು ದೊಡ್ಡ ಸಿನಿಮಾಗಳು ಬಂದು ಆ ಸಮಯದಲ್ಲಿ ನಿಮಗೇನು ಕಾಣಿಸ್ತಾ ಇರತಕ್ಕಂಥದ್ದು ಈ ಸಿನಿಮಾ ಬಂದಾಗ ನಿಮಗೆ ಕಾಣಿಸಿದೆ. ಖಂಡಿತವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ, ಎಂತೆಂತಹ ಎಲ್ಲರಿಗೂ ಈಗ ರೂಲ್ಸ್ ಅಂದಮೇಲೆ ರೂಲ್ಸ್ ಎಲ್ಲರಿಗೂ ಕೂಡ ಅಪ್ಲೈ ಆಗಲೇಬೇಕು. ಸರ್ಕಾರದ ಒಂದು ಈ ರೂಲ್ಸ್ಗೆ ನಾವು ಯಾವಾಗಲೂ ಕೂಡ ಒಂದು ರೀತಿಯಾಗಿ ತಲೆ ಬಾಗೇ ಬಾಗ್ತೀವಿ. ಆದರೆ ಈಗ ಕೆಲವೊಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನಮಗೆ ಕಾಣಿಸ್ತಿದೆ ಇದು. ಯಾಕೆಂದರೆ ಇನ್ನೂ ಎಷ್ಟೋ ದೊಡ್ಡ ದೊಡ್ಡ ಸ್ಟಾರ್ಗಳು ಸಿನಿಮಾ ರಿಲೀಸ್ ಇದೆ. ದೊಡ್ಡ ಸ್ಟಾರ್ಗಳ್ದು ಬಿಟ್ಬಿಡಿ, ಅಥವಾ ಚಿಕ್ಕಪುಟ್ಟವರೇನೋ ನಾವು ಮೇಲೆ ಬರಬೇಕು, ಬೆಳಿಬೇಕು ಅಂತ ಹೇಳಿ ಒಂದು ಸಿನಿಮಾಗಳನ್ನ ಮಾಡ್ಕೊಂಡಿರ್ತಾರೆ. ಎಲ್ಲೋ ಗ್ಯಾಪಲ್ಲಿ ರಿಲೀಸ್ ಮಾಡ್ಕೊಳ್ಳೋಣ, ಅಲ್ಪ ಸ್ವಲ್ಪ ದುಡ್ಡು ಕಾಸನ್ನು ಮಾಡ್ಕೊಳ್ಳೋಣ, ಜೊತೆಗೆ ನಮ್ಮ ಟ್ಯಾಲೆಂಟನ್ನು ಹೊರ ಜಗತ್ತಿಗೆ ತೋರಿಸೋಣ ಅಂತ ಹೇಳಿರ್ತಾರೆ. ಅಂಥವ್ರಿಗೂ ಕೂಡ ಒಂಥರ ಬರ ಹಿಡ್ದಂಗೆ ಆಯಿತು ಈ ರೂಲ್ಸ್. ಖಂಡಿತವಾಗ್ಲೂ ಇದನ್ನು ಯಾರೂ ಕೂಡ ಒಪ್ಪಲ್ಲ. ಯಾಕೆ ಅಂದರೆ ಒಳ್ಳೆ ಸಿನಿಮಾ ಬಂದಿದೆ ಯುವರತ್ನ ಅಂತಕ್ಕಂಥದ್ದು, ಒಂದೊಳ್ಳೆ ಮೆಸೇಜನ್ನು ಇಟ್ಕೊಂಡು ಬಂದಿದೆ. ಅದರಲ್ಲಿ ಎಜುಕೇಷನ್ ಸಿಸ್ಟಮ್ ಬಗ್ಗೆ ತೋರಿಸಿದ್ದಾರೆ. ಒಂದು ರೀತಿಯಾಗಿ ಹೇಳಬೇಕು ಅಂದರೆ ಆ ಸಿನಿಮಾದಿಂದ ಎಷ್ಟೋ ಜನ ಎಷ್ಟೋ ಪಾಠಗಳನ್ನ ಕಲಿತಾರೆ. ಆದರೆ ನೀವು ಇಂತಹ ಸಿನಿಮಾಗಳಿಗೆ ಇಂತಹ ನಿರ್ಬಂಧವನ್ನು ಹೇರಿದ್ರೆ ಖಂಡಿತವಾಗ್ಲೂ ಕೂಡ ಈ ನಡೆ ತಪ್ಪಾಗಿ ಕಾಣಿಸುತ್ತೆ ನಮಗೆ. ನಾನು ಬರೀ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾಕೆ ಅಂದರೆ ಸಿನಿಮಾದವರ ನೋವು ಏನು ಅಂತ ಹೇಳಿ ಗೊತ್ತು. ಅದಕ್ಕೋಸ್ಕರ ಸೊ ಈಗ ಎಲ್ಲದರ ಬಗ್ಗೆನೂ ಕೂಡ ನಮ್ಮ ರೂಪೇಶ್ ರಾಜಣ್ಣ ಕನ್ನಡ ಪರ ಹೋರಾಟಗಾರರು ಸಂಪೂರ್ಣವಾಗಿ ಮಾತಾಡ್ತಾರೆ. ಕೇಳಿ ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ ಅಂತ ಹೇಳಿ ಅಷ್ಟೊಂದು ಸಮಸ್ಯೆಗಳನ್ನ ಸ್ವಚ್ಛವಾಗಿ ಒಂಥರ ವಿಸ್ತಾರವಾಗಿ ಮಾತಾಡ್ತಾರೆ. ಕೇಳಿ ಅವಾಗ ನಿಮಗೆ ಅನಿಸುತ್ತೆ ಯಾರ್ದು ತಪ್ಪಿದೆ, ಸರ್ಕಾರದ್ದು ಅಥವಾ ಜನಗಳದ್ದು ಅಂತ ಹೇಳಿ ನಿಮ್ಮ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅದೆಲ್ಲ ನೋಡಾದ್ಮೇಲೆ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಈ ಒಂದು ಲೈವ್ ಬರೋದಕ್ಕೆ ಉದ್ದೇಶ ಏನು ಅಂತಂದ್ರೆ, ಒಂದು ಎರಡು ಮೂರು ವಿಚಾರವನ್ನ ಮಾತಾಡೋದಕ್ಕೆ ಇವತ್ತು ನಾನು ಲೈವ್ ಬಂದಿದ್ದೀನಿ. ಮೊದಲನೇದಾಗಿ ನಮ್ಮ ಕರ್ನಾಟಕದ ಎಲ್ಲ ಜಿಮ್ ಮಾಲೀಕರು ಹಾಗೂ ಯಾರೆಲ್ಲ ಟ್ರೈನರ್ಗಳಿದ್ದೀರಾ, ನಿಮ್ಮ ಪರವಾಗಿ ಜೊತೆಗೆ ಬಂದು ಇವತ್ತು ಸರ್ಕಾರ ಏನೊಂದಷ್ಟು ನಿಯಮಗಳನ್ನ ತಂದಿದೆ, ಕೋವಿಡ್ ರೂಲ್ಸ್ ಅಂತ ಹೇಳಿ. ನಾವು ಥಿಯೇಟರ್ ಬಂದ್ ಮಾಡ್ತಾ ಇದೀವಿ, 50% ಮಾತ್ರ ಅಲ್ಲಿ ಇರಬೇಕು, ಜಿಮ್ಗಳನ್ನ ಬಂದ್ ಮಾಡ್ತಾ ಇದೀವಿ, ಈ ತರ ಎಲ್ಲ ಸಂಪೂರ್ಣವಾಗಿ ಒಂದೊಂದು ಒಂದು ಏನು ಅಂತಂದ್ರೆ ಒಂದು ಸರಿಯಾದ ಕ್ರಮ ಇಲ್ಲವೇನೋ ಅಂತ ಅನ್ನಿಸ್ತಾ ಇದೆ. ಒಂದು ಮುನ್ಸೂಚನೆ ಇಲ್ಲದೆ ಜನರಿಗೆ ಏಕಾಏಕಿ ಈ ರೀತಿ ಹೊರೆ ಯಾಕೆ ಮಾಡ್ತಾರೆ ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ. ಇವತ್ತು ನೋಡಿ ನಾನು ಜಿಮ್ ಎಷ್ಟೋ ಜನ ಇವತ್ತು ನಾನು ಮಾಧ್ಯಮಗಳಲ್ಲಿ ನೋಡಿದೆ, ಸಾಕಷ್ಟು ಜನ ಜಿಮ್ ಟ್ರೈನರ್ಗಳು ಮಾಲೀಕರೆಲ್ಲ ಹೋಗಿರ್ತಕ್ಕಂಥದ್ದು, 50 ಏನೋ ಜಿಮ್ ಸಂಪೂರ್ಣವಾಗಿ ಬಂದ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳಿದ್ದು ಸುಮಾರು
ಹತ್ತು ಸಾವಿರ ಜಿಮ್ಗಳೇನೋ ಇದೆ ಕರ್ನಾಟಕದ, ಹತ್ತು ಸಾವಿರ ಜನ, ಹತ್ತು ಸಾವಿರ ಜಿಮ್ಗಳು ಅಂತ ತಂದ್ರೆ ಒಂದ್ಸತಿ ನಾವು ನೀವು ಯೋಚನೆ ಮಾಡೋಣ, ಎಷ್ಟು ಜನ ಅದನ್ನ ನಂಬಿಕೊಂಡಿರ್ತಾರೆ ಅಂತ ಹೇಳಿ. ಬರೀ ಜಿಮ್ ಅಲ್ಲಿದ್ರೆ ಮಾತ್ರನ ಕರೋನಾ ಬರೋದು, ಅಥವಾ ಥಿಯೇಟರ್ಗಳಲ್ಲಿ ಬರೀ 50% ಆಕ್ಯುಪೆನ್ಸಿ ಮಾಡಿದ್ರೆ ಮಾತ್ರನ ಕರೋನಾ ಬರೋದು, ಥಿಯೇಟರ್ ತುಂಬಿದ್ರೆ ಮಾತ್ರ ಕರೋನಾ ಬರೋದು, ಇದ್ಯಾಕೆ ಏನೇನೋ ಒಳ್ಳೆ ತಲೆ ಇಲ್ಲದೆ ನಿಯಮಗಳನ್ನೆಲ್ಲ ಮಾಡ್ತಾ ಇದ್ರೆ. ಹಾಗಾದ್ರೆ ನೀವು ಸರ್ಕಾರದವರು, ಯಾಕಂದ್ರೆ ಕೆಲವರು ದಯವಿಟ್ಟು ಮೊದಲೇ ಒಂದು ಗೊಂದಲ ಮಾಡ್ಕೋಬೇಡಿ, ಈಗ ಆಳುವ ಸರ್ಕಾರ ಈ ನಿರ್ಧಾರಗಳನ್ನ ಮಾಡ್ತಾ ಇರೋದ್ರಿಂದ ನಾನು ಅವ್ರನ್ನೇ ಕೇಳಬೇಕು, ನೀವ್ಯಾಕೆ ವಿರೋಧ ಪಕ್ಷ ಕೇಳ್ತಾ ಇಲ್ಲ ಅಂತ ದಯವಿಟ್ಟು ಯಾರು ಅನ್ನೋಕೆ ಹೋಗ್ಬೇಡಿ. ನಾನು ಹೇಳೋದು ದಯಮಾಡಿ, ಇವತ್ತು ನಾನು ನಿಮ್ಗೆ ಕೇಳೋದು, ಹಾಗಾದ್ರೆ ಈ ಮುಂಚೆ ನೀವು ಕಳೆದ ವರ್ಷ ಕೊರೋನಾ ಬಂದ ಆದ್ಮೇಲೆ ಪ್ರಧಾನಿಗಳು ಒಂದು ಮಾತು ಹೇಳ್ತಾರೆ, ನೀವೆಲ್ಲರೂ ಕೊರೋನಾದೊಂದಿಗೆ ಬದುಕಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಮಾಧ್ಯಮಗಳು ಒಂದಷ್ಟು ಮಾಧ್ಯಮಗಳಲ್ಲಿ ಹೇಳ್ತಾರೆ ಕೊರೋನಾ ವ್ಯಾಕ್ಸಿನ್ ಬಂತು, ಇನ್ಮೇಲೆ ಸಂಜೀವಿನಿ, ಇನ್ಮೇಲೆ ಯಾರು ಹೆದರಬೇಕಾಗಿಲ್ಲ, ಏನು ತೊಂದರೆ ಇಲ್ಲ. ನೀವೇ ಸರ್ಕಾರದ ಒಂದಷ್ಟು ಮಂತ್ರಿಗಳು ಎಲ್ಲರೂ ಹೇಳ್ತಾ ಇರ್ತಾರೆ ಕೊರೋನಾ ವ್ಯಾಕ್ಸಿನ್ ಬಂದ್ಬಿಡ್ತೀನಿ, ಜನ ಯೋಚನೆ ಮಾಡಬೇಕಾಗಿಲ್ಲ, ತಲೆ ಕೆಡಿಸ್ಕೋಬೇಕಾಗಿಲ್ಲ, ಆರಾಮಾಗಿರಿ. ಹಾಗಾದ್ರೆ ಕೊರೋನಾ ವ್ಯಾಕ್ಸಿನ್ ಸುಳ್ಳ ಈಗ ಬಂದಿರೋದು ಅಥವಾ ಕೊರೋನಾ ಸುಳ್ಳ, ಎರಡನ್ನ ದಯಮಾಡಿ ಹೇಳಿ. ನೀವೇನ್ ಮಾಡ್ತಾ ಇದೀರ ಅಂತಂದ್ರೆ ಜನಸಾಮಾನ್ಯರ ಮೇಲೆ ಇವಾಗ ಎಲೆಕ್ಷನ್ ನಡೀತಾ ಇದೆ, ಎಲ್ಲಿ ನೀವು ಯಾವ್ದೋ ಮಸ್ಕಿ ಎಲ್ಲೆಲ್ಲೋ ಎಲೆಕ್ಷನ್ ಮಾಡ್ತಾ ಇದೀರ. ನೋಡೋಣ, ಆದೇಶ ಮಾಡಿ, ಇವತ್ತು ಕೊರೋನಾ ಮುಗಿಯೋ ತನಕ ಯಾವುದೇ ಕಾರಣಕ್ಕೂ ನಾವು ಚುನಾವಣೆ ನಡೆಸಲ್ಲ ಅಂತ ಹೇಳಿ ಒಂದು ಆದೇಶ ಮಾಡಿ. ಈಗ ಅಲ್ಲೆಲ್ಲೋ ಬಂಗಾಳದಲ್ಲೋ ಅದೆಲ್ಲೆಲ್ಲೋ ಬೇರೆ ಬೇರೆ ಕಡೆ ಎಲ್ಲ ಎಲೆಕ್ಷನ್ ನಡೀತಾ ಇದೆ, ನಾನು ಎಲ್ಲಾ ಪಕ್ಷದವ್ರಿಗೂ ಸೇರಿ ಹೇಳ್ತಾ ಇರೋದು, ಆಡಳಿತ ಪಕ್ಷ ಈಗ ನಿರ್ಧಾರ ಮಾಡಿರೋದ್ರಿಂದ ಹೇಳ್ತಾ ಇರೋದು, ಸಾವಿರಾರು ಜನ, ಲಕ್ಷಾಂತರ ಜನ ಎಲೆಕ್ಷನ್ ಚುನಾವಣೆಗಳಲ್ಲಿ ಪಾಲ್ಗೊಳ್ತಾ ಇದಾರಲ್ಲ ಪ್ರಚಾರದ ರ್ಯಾಲಿಗಳಲ್ಲಿ, ಹಾಗಾದ್ರೆ ಅಲ್ಲಿ ಕೊರೋನಾ ಬರೋದಿಲ್ವಾ? ಸುಧಾಕರ್ ಅವರೇ, ತಾವು ಆರೋಗ್ಯ ಮಂತ್ರಿ ಇದ್ದೀರಿ, ಡಾಕ್ಟರ್ ಸುಧಾಕರ್ ಡಾಕ್ಟರ್ ಆಗಿ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಾನು ಹೇಳೋದು ಅಲ್ಲಾಗಾದ್ರೆ ಕೊರೋನಾ ಬರೋದಿಲ್ಲ ನಿಮಗೆ, ನಿಮಗೆ ಎಲ್ಲಿ ಅವಶ್ಯಕತೆ ಇದೆ, ನಿಮಗೆ ಎಲ್ಲಿ ಸೇಫ್ಟಿ ಇದೆ, ನಿಮಗೆ ಅದೇನು ಅಂತಾರಲ್ಲ, ನಿಮಗೆ ಎಲ್ಲಿ ಒಳಿತಾಗಬೇಕು, ನಿಮ್ಗೆ ಎಲ್ಲಿ ಲಾಭ ಆಗಬೇಕು, ಆ ಜಾಗಗಳಲ್ಲಿ ಏನು ನಿಮಗೆ ತೊಂದರೆ ಇಲ್ಲ, ಕೊರೋನಾ ಇಲ್ಲ. ಆದ್ರೆ ಸಾಮಾನ್ಯ ಜನ ಮೊದಲೇ ಒಂದು ವರ್ಷದಿಂದ ಇತ್ತೀಚೆಗೆ ಕೊರೋನಾ ಹೊಡೆತಕ್ಕೆ ಸಿಲುಕಿ ಇವತ್ತು ಹೈರಾಣ ಆಗೋಗಿದ್ದಾರೆ. ಒಬ್ಬ ಬಡವ ಒಬ್ಬ ಟ್ಯಾಕ್ಸಿ ಚಾಲಕನಿಗೆ ಗೊತ್ತಿರಬಹುದು, ಮೊನ್ನೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಟ್ಯಾಕ್ಸಿ ಚಾಲಕನಿಂದ ಹಿಡಿದು ಒಬ್ಬ ಆಟೋ ಚಾಲಕನಿಂದ ಹಿಡಿದು ಒಬ್ಬ ಸಾಮಾನ್ಯ ಜಿಮ್ ಟ್ರೈನರ್ ಆಗಿರ್ಬೋದು, ಜಿಮ್ ಅವರ್ ಆಗಿರ್ಬೋದು, ಎಲ್ಲ ಒಬ್ಬ ಸಾಮಾನ್ಯ ಕಿರಾಣಿ ಅಂಗಡಿಯವನಿಂದ ಹಿಡಿದು ಪ್ರತಿಯೊಬ್ಬರ ಜೀವನ ಈಗ ಒಂದು ಹಂತಕ್ಕೆ ಪುನಃ ವಾಪಸ್ ತೆರೆದುಕೊಳ್ತಾ ಇರತಕ್ಕಂಥ ಸಮಯ ಇದು. ಒಂದು ವರ್ಷ ಹಾಳಾಗೋಗಿದೆ ಎಲ್ರದು ಲೈಫ್, ಎಲ್ರದು ಹಾಳಾಗೋಗಿದೆ, ಎಲ್ರದು ಕಷ್ಟ ಆಗೋಗಿದೆ ಜೀವನ, ಅವರ ಬದುಕು. ಈಗ ನೀವೇನಾದ್ರೂ ಈ ರೀತಿ ಆದೇಶವನ್ನ ತಂದು ಅವರ ಜೀವನ ಮತ್ತೆ ಹೊಸದಾಗಿ ಕಟ್ಟಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಈ ರೀತಿ ನಿಯಮಗಳನ್ನ ತಂದು ಜನರ ಆತ್ಮವಿಶ್ವಾಸವನ್ನ ಸಾಯಿಸ್ತಾ ಇದೀರಲ್ಲ, ಇದು ಬೇಕಾ ನಿಮ್ಗೆ? ಒಂದ್ ಕೆಲಸ ಮಾಡಿ, ನೀವು ಎಲ್ಲಾನು ಬಂದ್ ಮಾಡ್ತಾ ಇದೀರಾ, 50% ಆಕ್ಯುಪೆನ್ಸಿ ಅದು ಇದು ಅಂತ ಏನೇನು ನಿರ್ಧಾರ ಮಾಡ್ತಿರಲ್ಲ, ಹಂಗಾದ್ರೆ ಮನೆಗೆ ಕಳಿಸ್ತಕ್ಕಂಥ ಎಲೆಕ್ಟ್ರಿಸಿಟಿ ಬಿಲ್ಲು, ಏನ್ ವಿದ್ಯುಚ್ಛಕ್ತಿ ಬಿಲ್ ಕಳಿಸ್ತಿರಲ್ಲ ಮನೆಗೆ, ಅದನ್ನು 50% ಮಾಡ್ಕೊಳ್ಳಿ ನೋಡ್ತೀನಿ, ಆಯ್ತು 50% ಮಾತ್ರ ಕೊಡಿ ನಮ್ ಸರ್ಕಾರಕ್ಕೆ ಅಂತ ಹೇಳಿ. ಎಷ್ಟೋ ಜನ ನೀರಿನ ಬಿಲ್ ಕಟ್ತಾರಲ್ಲ 1,000 ರೂಪಾಯಿ, ಅವ್ರಿಗೂ ಹೇಳಿ 50% ಮಾತ್ರ ಕೊಡಿ ಅಂತ ಹೇಳಿ. ಪೆಟ್ರೋಲ್ ರೇಟ್ನ ಅರ್ಧ ಕಡಿಮೆ ಮಾಡಿಬಿಡಿ, 50% ಕಡಿಮೆ ಮಾಡಿಬಿಡಿ, 100 ರೂಪಾಯಿ ಇರೋ ಪೆಟ್ರೋಲ್ ರೇಟ್ನ ಬರೀ 50 ರೂಪಾಯಿ ಕೊಡಿ. ನೀವ್ ಎಲ್ಲಿವರೆಗೆ ನಿಮ್ಮ ಎಲ್ಲ ಏನೇನ್ ನೀವು ಸರ್ಕಾರ ಆದೇಶ ಮಾಡಿದ್ರೆ ಎಲ್ಲ ಬಂದ್ ಮಾಡಬೇಕು, ಯಾರು ಅಲ್ಲಿ ಹೋಗಂಗಿಲ್ಲ ಅಂತ ಹೇಳಿ ನಿಮ್ಮ ಬಂದು ಮುಗಿಯೋ ತನಕ, ಅಂದ್ರೆ ನೀವೇನೇನ್ ಹೇಳಿದಿರಾ ಆ ಕೋವಿಡ್ ನಿಯಮವನ್ನ ನಾವೆಲ್ಲರೂ ಪಾಲನೆ ಮಾಡ್ತೀವಿ, ನೀವೇನ್ ಸೇವೆ ಕೊಡ್ತಾ ಇದ್ದೀರಾ ಸರ್ಕಾರದಿಂದ, ನೀವೇನ್ 50% ಹೇಳ್ತಾ ಇದ್ರಲ್ಲ ಅಷ್ಟೇ ಹಣವನ್ನು ವಾಪಸ್ ತಗೊಳ್ಳಿ ನೋಡ್ತೀನಿ. ಆದ್ರೆ ಅಂದ್ರೆ ನಿಮ್ಮ ಉದ್ದೇಶ ಏನು ಅಂತಂದ್ರೆ ನಿಮಗೇನ್ ಸಲ್ಬೇಕು, ನಿಮಗೇನ್ ತಲುಪಬೇಕು ಜನರಿಂದ, ಅದು ಕರೆಕ್ಟ್ ಆಗಿ ಬಂದು ತಲುಪಬೇಕು ನಿಮ್ಗೆ. ಆದ್ರೆ ನಾವಿಲ್ಲಿ ಸಾಯ್ಬೇಕು ನಾವು ನೋಡಿ. ಈಗ ನಾವು ಕೊರೋನಾ ಏನಾದ್ರು ಓಡಿಸ್ಬೇಕು ಅಂತಂದ್ರೆ ಡಾಕ್ಟರ್ಗಳೆಲ್ಲ ಹೇಳೋದೇನು, ಒಳ್ಳೆ ರೋಗ ನಿರೋಧಕ ಶಕ್ತಿ ಇರಬೇಕು ಬಾಡಿಲಿ, ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ಕೋಬೇಕು, ಅದನ್ನೇ ತಾನೇ ಜಿಮ್ಗಳು ಮಾಡ್ತಾ ಇರೋದು. ಇವತ್ತು ಜಿಮ್ಗಳಲ್ಲಿ ಹೋಗ್ತಕ್ಕಂಥ ಎಷ್ಟೋ ಜನ ರೋಗ ರುಜಿನಿ ಇರ್ತಕ್ಕಂಥವ್ರು ಅಥವಾ ಅವ್ರಿಗೆ BP ಶುಗರ್ ಇನ್ನೊಂದೇನು, ಎಷ್ಟೋ ಜನ ಜಿಮ್ಗಳಿಗೆ ಇವತ್ತು ಹೋಗ್ತಾರೆ, ಜಿಮ್ಗಳಿಗೆ ಹೋಗಿ ಅಲ್ಲಿ ಸಣ್ಣ ಪುಟ್ಟದಾಗಿ ವ್ಯಾಯಾಮ ಮಾಡ್ತಾ ತಮ್ಮ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ಕೋತಾ ಇದಾರೆ. ಇದು ಒಂಥರ ಒಳ್ಳೇದೇ ಅಲ್ವಾ? ಸೊ ಅದರಿಂದ ಅವ್ರನ್ನ ಕ್ಲೋಸ್ ಮಾಡಿ ಪಾಪ, ಅವ್ರು ಎಲ್ಲಿಗೆ ಹೋಗ್ಬೇಕು ಪಾಪ, ಅವರು ಏನಾಗ್ಬೇಕು, ಅವರು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ ಆ ಮಿಷಿನ್ಗಳು, ಏನೇನು ಅವರ ಜಿಮ್ ಇಕ್ವಿಪ್ಮೆಂಟ್ಸ್ ಗಳು ಇಟ್ಕೊಂಡಿರ್ತಾರೆ ಅವರ ಜಿಮ್ಗಳಲ್ಲಿ, ಅದನ್ನ ಮಾರ್ಬಿಟ್ಟು ಮತ್ತೆ ಎಲ್ಲ ಸರ್ಕಾರ ವಾಪಸ್ ಎಲ್ಲ ಓಪನ್ ಮಾಡಿದಾಗ ಮತ್ತೆ ತಗೊಳ್ಳೋಣ ಅನ್ನಕ್ಕಾಗುತ್ತೆ? ಎಷ್ಟೋ ಜನ ಪಾಪ ಲಕ್ಷಾಂತರ ರೂಪಾಯಿ ಬಾಡಿಗೆ ಕಟ್ತಾ ಇದಾರೆ ಬಿಲ್ಡಿಂಗ್ ಗಳಿಗೆ, ಒಬ್ರು ಕಸ್ಟಮರ್ ಇಲ್ಲ, ಅವ್ರ ಕಷ್ಟಗಳನ್ನ ಹೇಳಕ್ ಆಗ್ತಾ ಇಲ್ಲ ಪಾಪ. ಏನಾಗ್ಬೇಕು ಹೇಳಿ, ಅವರು ಎಲ್ಲಿಗೆ ಹೋಗ್ಬೇಕು? ಅವರು ನಿಮ್ಗೆ ಇಷ್ಟು ಬಂದಾಗ ಆದೇಶ ಮಾಡ್ತಾರೆ. ಈಗ ನಾಳೆ ಬೆಳಿಗ್ಗೆ ಯಾರಾದ್ರೂ ನಿಮ್ ಸಂಪುಟದಲ್ಲಿ ಇಬ್ರು ಸಚಿವರು ರಾಜೀನಾಮೆ ಕೊಟ್ಬಿಟ್ಟು ಸರ್ಕಾರ ಬೀಳುವಂತ ಸಂದರ್ಭ ಬಂದ್ರೆ ಪುನಃ ಬೈ ಎಲೆಕ್ಷನ್ ಅನೌನ್ಸ್ ಮಾಡ್ಕೊಂಡ್ಬೇಕಾದ್ರೆ ನಾಳಿದ್ದೆ ಇನ್ ನೆಕ್ಸ್ಟ್ ವೀಕ್ ಅಲ್ಲೇ ಬೇಕಾದ್ರೆ ದೊಡ್ಡದಾಗ ಬಾಂಬ್ ಬದಲಾಯಿಸ್ಬಿಡ್ತಾರೆ ಬೇಕಾದ್ರೆ. ಯಾಕಂದ್ರೆ ಅಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ ಸ್ವಾರ್ಥ, ಜನರ ಬದುಕು ನಿಮಗೆ ಬೇಕಾಗಿಲ್ಲ. ಏನಾಗಬೇಕು ಹೇಳಿ ಜನರು, ಸಾಮಾನ್ಯ ಜನರು
ಎಲ್ಲ ನಾವು 50% ಮಾಡಿ, ನೀವೇನು 55% ಮಾಡ್ತಾ ಇದ್ರೆ ಎಲ್ಲ ಕಡೆ, ನೀವೇನು ಸರ್ಕಾರ ನಮ್ಮ ಜನಗಳಿಂದ ಪಡಿತಾ ಇದ್ರಲ್ಲ ತೆರಿಗೆ ಹಣವನ್ನ, ಏನ್ ಪಡಿತಾ ಇದ್ರೆ 50% ಮಾಡ್ಬಿಡಿ ಇವತ್ತಿಂದ, ದಯಮಾಡಿ ನಿಮ್ ತೆರಿಗೆನ 50% ಮಾತ್ರ ಕಟ್ಟಿ ಇವತ್ತಿಂದ. ಎಲ್ಲಿವರೆಗೆ ನಮ್ಮ ಕೋವಿಡ್ ನಿಯಮಾವಳಿಗಳನ್ನ ನಾವು ವಾಪಸ್ ಪಡಿತೀವಿ ಅಲ್ಲಿವರೆಗೂ ಜನರು ಈ ರೀತಿ ಕಟ್ಟಿ, ಎಲ್ಲರ ಮನೆ ಬಾಡಿಗೆಗಳು ಯಾರೆಲ್ಲ ಬಾಡಿಗೆ ಕಟ್ಟು ಬದುಕ್ತಾ ಇದಾರೆ ಜನರು, 50% ಮಾತ್ರ ಕೊಡಬೇಕು ಅನ್ನೋ ಒಂದು ಆದೇಶ ಮಾಡಿಸಿ. ಶಾಲೆಗಳಲ್ಲಿ ಇವತ್ತು ಎಷ್ಟು ಜನ ಫೀಸ್ಗಳನ್ನ ಕಟ್ತಾ ಇದಾರೆ, ದಯಮಾಡಿ ಬರೀ 50% ಮಾತ್ರ ಕಟ್ಟಬೇಕು ಅನ್ನೋ ಒಂದು ಆದೇಶ ಮಾಡಿ. ಎಲ್ಲಾನು ನಿಮ್ಗೇನ್ ಬೇಕಾದ್ರೂ ಮಾಡಿ, ನೀವೇನು ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಮಾಡ್ತೀರಾ ಅದನ್ನೂ ಸಹ ಜನರಿಗೆ ಉಪಯೋಗ ಆಗೋ ತರನೆ ಮಾಡಿ. ಯಾಕೆ ಅದನ್ನಾಗಲ್ವಾ? ಗ್ಯಾಸ್ ಬೆಲೆ 700-800 ಇದೆ, ನಿಮ್ಮ ನಿಯಮ ಸಡಿಲ ಆಗೋ ತನಕ ಬರೀ 400 ರೂಪಾಯಿ ಕೊಡಿ ಅಂತೇಳಿ ಒಂದು ಆದೇಶ ಮಾಡಿ. ಎಲ್ಲ ಜನ ಪ್ರತಿನಿತ್ಯ ಜನ ಜೀವನ ಏನ್ ನಡೀತಾ ಇದೆ, ನಾವು ತರ್ತಕ್ಕಂತ ನಾವು ಅದನ್ನೇ ಹೇಳ್ತಾ ಇರೋದು. ನಾವು ಕಟ್ತಕ್ಕಂತ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿ, 50% ಮಾಡ್ಬಿಡಿ ಎಲ್ಲಾನು. ನೀವೇನ್ ಸರ್ಕಾರದಿಂದ ಸೌಲಭ್ಯಗಳು ಜನರು ಕೊಡ್ತಾ ಇದ್ರೆ ಎಲ್ಲಾನು 50% ಮಾಡಿ, 50% ಮಾಡಿ. ನಿಮ್ಮ ನಿಯಮವನ್ನು ನಾವು ಪಾಲನೆ ಮಾಡ್ತೀವಿ. ಅದಾಗಲ್ಲ ನಾವು ಮಾತ್ರ ನಿಮ್ಗೆ 100% ಏನ್ ಕಟ್ಟಬೇಕು, ಏನ್ ತಗೋಬೇಕು, ಏನ್ ತಿನ್ಬೇಕು ಎಲ್ಲಾ ಮಾಡಿ ನಿಮ್ಗೆ ತಲುಪಿಸ್ಬೇಕು ನಾವು. ಆದ್ರೆ ನೀವ್ ಹೆಂಗಾರು ಹೊಡೆಸ್ಕೊಂಡು ಸಾಯ್ರಿ, ಯಾರು ಕಟ್ಕೊಂಡು ನಮಗೇನು ಅನ್ನೋ ಒಂದು ಆಲೋಚನೆ. ನಾನು ನಿನ್ನೆ ನೋಡಿದೆ ಯಾವ್ದೋ ರ್ಯಾಲಿಯಲ್ಲಿ ಏನ್ 1000 ಜನ, 1,00,000 ಜನ ಏನ್ ಜೈಕಾರ ಹಾಕೊಂಡು, ಹಂಗಾರೆ ಅಲ್ಲಿರೋರು ಕರೋನಾ ಬರಲು, ಹಾಗಾದ್ರೆ ಅವ್ರಿಗೆ ಯಾರಿಗೂ ಕರೋನಾ ಬರಲು, ಒಬ್ರು ಮಾಸ್ಕ್ ಇಲ್ಲ. ಮದುವೆಗಳು ಮಾಡ್ತೀರಾ ನೀವೇ ಮಂತ್ರಿಗಳೆಲ್ಲ ಸೇರ್ಕೊಂಡು, ಯಾವ್ದೋ ದೊಡ್ಡ ಮದುವೆಗಳು 1000-1,000 ಜನ ಸೇರ್ಕೊಂಡು ಮದುವೆಗಳು ಮಾಡ್ತೀರಪ್ಪ, ಅವ ಅಲ್ಲಿ ಕರೋನಾ ಬರೋದಿಲ್ವಾ? ಹಾಗಾದ್ರೆ ಬಡವ್ರನ್ನ ಹಿಡಿದು ಇಲ್ಲಿ ರೋಡಲ್ಲಿ ಮಾಸ್ಕ್ಗಳಾಕ್ತೀರಾ, 200 ರೂಪಾಯಿ 300 ರೂಪಾಯಿ ಒಬ್ಬೊಬ್ಬರಿಗೆ, ಒಬ್ಬ ಕೂಲಿ ಮಾಡ್ಕೊಬಾರ ಹೆಂಗಸು. ಮನೆ ಒಂದು ಯಾವ್ದೋ ಒಂದು ವಿಡಿಯೋ ನೋಡಿದೆ, ಆ ಲೇಡಿ ಬರಬೇಕಾದ್ರೆ ಆ ಹಿಡ್ಕೊಂಡು ಪಾಪ ಅವ್ರು ಪ್ರತಿದಿನ ದುಡ್ದು ಒಂದು 300 ರೂಪಾಯಿ ಅವರು ದುಡ್ಕೊಂಡು ಬರ್ತಾರೆ. ಇನ್ನೊಂದು ಎಷ್ಟೋ ಜನ ಹಳ್ಳಿಯಿಂದ ಸಿಟಿಗೆ ಬರ್ತಾರೆ, ಆ ದಿನಾನೇ ಸಿಟಿಗೆ ಬಂದಿರ್ತಾರೆ, ಅಥವಾ ಯಾರನ್ನು ಅವ್ರ ಕಡೆಯವ್ರನ್ನ ನೋಡೋದಕ್ಕೆ ಸಿಟಿಗೆ ಬಂದಿರ್ತಾರೆ, ಇಲ್ಲ ಯಾರೋ ರೈತರು ತಮಗೆ ಬೇಕಾದಂತ ಉಪಕರಣಗಳನ್ನ ಖರೀದಿ ಮಾಡೋದಕ್ಕೆ ಅಂತ ತಂದ್ಬಿಟ್ಟು ಸಿಟಿಗೆ ಬಂದಿರ್ತಾರೆ, ತಮ್ಮ ಬಿತ್ತನೆ ಬೀಜ ಖರೀದಿ ಮಾಡಕ್ ಸಿಟಿಗೆ ಬಂದಿರ್ತಾರೆ, ಅವ್ರು ತಮ್ಮಿರೋದು 1,000-500 ಅಂತವ್ರನ್ನ ಹಿಡಿದ್ಬಿಟ್ಟು ಗೊತ್ತಿಲ್ಲದವ್ರ ಹತ್ರ 500 ರೂಪಾಯಿ 600 ರೂಪಾಯಿ 300 ರೂಪಾಯಿ ಮಾಸ್ಕ್ ದುಡ್ಡು ಅಂತ ಹೇಳಿ ಕಿತ್ಕೊಬಿಡ್ತೀರಾ? ಅವ್ರು ಏನಾಗಬೇಕು ಅವರು ಅಂದ್ರೆ, ನಿಮ್ಗೆ ಹೆಂಗ್ ಬೇಕು, ನಿಮ್ಗೆ ಏನ್ ಬೇಕು ಆ ತರ ನಿಯಮಗಳನ್ನ ನೀವು ಮಾಡ್ತಾ ಇದ್ದೀರಾ.